ಯಾವ ರೀತಿ ಮಾಡ್ತಾ ಇದ್ದಾರೆ ಬಿಜೆಪಿ ಪಟ್ಟಿಯ ತಯಾರಿ ಬಿಜೆಪಿ ನಾಯಕರು ಯಾವ ರೀತಿ ತಯಾರಿ ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂತ ಪ್ರಕ್ರಿಯೆ ಹೇಗಿದೆ ನೋಡ್ತಾ ಹೋಗೋಣ ಎರಡು ದಿನ ಪ್ರತಿ ಜಿಲ್ಲೆಯ ಕೋರ್ ಕಮಿಟಿಯ ಜೊತೆಗೆ ಮೀಟಿಂಗ್ ಅನ್ನು ಮಾಡಲಾಗುತ್ತೆ ಇವತ್ತು ಹಾಗೆ ನಾಳೆ ಈಗಾಗಲೇ ಬೆಂಗಳೂರಿನ ಹೊರವಲಯದಲ್ಲಿ ಬಿಜೆಪಿ ನಾಯಕರು ಮಹತ್ವದ ಒಂದು ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳ ಫೈನಲ್ ಯಾವ ರೀತಿ ಮಾಡಬೇಕು ಅಂತ ಜಿಲ್ಲಾವಾರು ಕೋರ್ ಕಮಿಟಿಯ ಜೊತೆಗೆ ಮೀಟಿಂಗ್ ಅನ್ನು ಮಾಡಲಾಗುತ್ತೆ ಹೇಗೆ ನಡೆಯುತ್ತೆ ಗೊತ್ತಾ ಬಿಜೆಪಿ ಪಟ್ಟಿಯ ತಯಾರಿ ಯಾವ ರೀತಿ ಫೈನಲ್ ಮಾಡ್ತಾರೆ ಬಿಜೆಪಿ ನಾಯಕರುಗಳು ಅಭ್ಯರ್ಥಿಗಳನ್ನ ಎರಡು ದಿನ ಪ್ರತಿ ಜಿಲ್ಲೆಯ ಕೋರ್ ಕಮಿಟಿಯ ಜೊತೆಗೆ ಮೀಟಿಂಗ್ ಅನ್ನು ಮಾಡಲಾಗುತ್ತೆ ಇವತ್ತು ಹಾಗೆ ನಾಳೆ ಜಿಲ್ಲಾವಾರು ಮಾಹಿತಿ ಜಿಲ್ಲೆಯಲ್ಲಿ ಪ್ರತಿಯೊಂದು ಜಿಲ್ಲೆಯ ಜಿಲ್ಲಾವಾರು ಮಾಹಿತಿಯನ್ನು ಸಂಗ್ರಹ ಮಾಡಲಾಗುತ್ತೆ ಏಪ್ರಿಲ್ 3ನೇ ತಾರೀಕು ಹಾಗೆ 4ನೇ ತಾರೀಕು ರಾಜ್ಯ ಕೋರ್ ಕಮಿಟಿ ಸಭೆಯನ್ನು ಮಾಡಲಾಗುತ್ತೆ ಆ ಒಂದು ಸಭೆಯಲ್ಲಿ ಅಭ್ಯರ್ಥಿಯ ಆಯ್ಕೆಯ ಪಟ್ಟಿಯನ್ನ ಫೈನಲ್ ಮಾಡಲಾಗುತ್ತೆ 3 ಹಾಗೆ 4 ನಡೆಯುವಂತ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಅಭ್ಯರ್ಥಿ ಆಯ್ಕೆ ಪಟ್ಟಿಯನ್ನ ಫೈನಲ್ ಮಾಡಿ ಆ ಪಟ್ಟಿಯನ್ನ ಕೇಂದ್ರಕ್ಕೆ ಶಿಫಾರಸು ಮಾಡಲಾಗುತ್ತೆ ಕೇಂದ್ರ ಸಂಸದೀಯ ಮಂಡಳಿಯಿಂದಲೇ ಅಭ್ಯರ್ಥಿಗಳ ಪಟ್ಟಿ ಘೋಷಣೆಯಾಗುತ್ತೆ ಇಲ್ಲಿಂದ ಒಂದು ಪಟ್ಟಿಯನ್ನ ಫೈನಲ್ ಮಾಡಿ ಆ ಒಂದು ಪಟ್ಟಿಯನ್ನ ರಾಜ್ಯ ಬಿಜೆಪಿ ನಾಯಕರುಗಳು ಕೇಂದ್ರಕ್ಕೆ ಶಿಫಾರಸು ಮಾಡುತ್ತಾರೆ ಕೇಂದ್ರದಿಂದಲೇ ಅಭ್ಯರ್ಥಿಗಳ ಪಟ್ಟಿ ಘೋಷಣೆಯಾಗುತ್ತೆ ಏಪ್ರಿಲ್ 7ನೇ ತಾರೀಕು ಅಥವಾ 8ನೇ ತಾರೀಕು ಆ ಒಂದು ಪಟ್ಟಿ ಫೈನಲ್ ಆಗುವಂತ ಸಾಧ್ಯತೆ ಬಹಳಷ್ಟು ಹೆಚ್ಚಾಗಿದೆ ಪ್ರತಿ ಜಿಲ್ಲೆಗೂ ಕೂಡ 20 ನಿಮಿಷಗಳ ಕಾಲ ಸಭೆಯಲ್ಲಿ ಅವಕಾಶ ಇದೆ ಮೊದಲಿಗೆ ಸಭೆಯಲ್ಲಿ ಬೆಂಗಳೂರು ಭಾಗದ ಕೋರ್ ಕಮಿಟಿಯ ಜೊತೆಗೆ ಮೀಟಿಂಗ್ ಅನ್ನು ಮಾಡಲಾಗುತ್ತೆ ಈ ಬಗ್ಗೆ